ॐ श्री गणेशाय नमः। ॐ श्री गुरुभ्यो नमः। नमः सूर्याय, चंद्राय, मंगलाय, च गुरु शुक्र शनिभ्यश्च राहवे केतवे नमः। नमस्ते आस्ट्रो आचार्य गुरुजी वाहिनी के तमगेलरिगू आदर स्वागत। ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಡಿಸೆಂಬರ್ 17 ಭಾನುವಾರದಿಂದ ಡಿಸೆಂಬರ್ 23 ಶನಿವಾರದವರೆಗಿನ ವಾರ ಭವಿಷ್ಯದ ಅವಲೋಕನ ಮಾಡುವಂಥದ್ದು. ಮೊದಲಿಗೆ ಈ ವಾರದ ಪಂಚಾಂಗ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಡಿಸೆಂಬರ್ 17 ಭಾನುವಾರ ಆ ದಿನ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಾಗಿರುತ್ತೆ. ಮಾರ್ಗಶಿರ ಶುಕ್ಲ ಪಂಚಮಿ, ಧನಿಷ್ಠ ನಕ್ಷತ್ರ. ಈ ದಿನ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭ ದಿನ ಆಗಿರುತ್ತೆ. ಪಂಚಮಿ ತಿಥಿ ಹಾಗೂ ಧನಿಷ್ಠ ನಕ್ಷತ್ರ ಆಗಿರೋದ್ರಿಂದ ಯಾವುದೇ ಕೊಡುಕೊಳ್ಳುವಿಕೆ, ಆರಂಭ ಮಾಡಲಿಕ್ಕೆ, ಸಹಿ ಮಾಡಲಿಕ್ಕೆ, ಒಪ್ಪಂದ ಅಗ್ರಿಮೆಂಟ್ ಮಾಡಲಿಕ್ಕೆ ಇತ್ಯಾದಿ ವಿಚಾರಗಳಿಗೆ ಈ ದಿನ ಶುಭ ದಿನ ಆಗಿರುತ್ತೆ. ಹಾಗಾಗಿ ಪಂಚಮಿ ತಿಥಿ ಆಗಿರೋದ್ರಿಂದ ವಿಶೇಷವಾಗಿ ಇಲ್ಲಿ ನಾಗರ ಒಂದು ಆರಾಧನೆಗೆ ಅಥವಾ ನಾಗರ ಕ್ಷೇತ್ರದಲ್ಲಿ ಅಭಿಷೇಕ, ನಾಗರ ಕ್ಷೇತ್ರದಲ್ಲಿ ವಿವಿಧ ಆಶ್ಲೇಷ ಬಲಿ ಅಥವಾ ಇನ್ನಿತರ ನಾಗರಿಗೆ ಸಂಬಂಧಪಟ್ಟ ಪರಿಹಾರಾದಿಗಳನ್ನು ಮಾಡಲಿಕ್ಕೆ ಉತ್ತಮ ದಿನ ಆಗಿರುವಂಥದ್ದು. ಇನ್ನು 18ನೇ ತಾರೀಕು ಸೋಮವಾರ ಆ ದಿನ ಒಂದು ಬಹಳ ಪ್ರಮುಖವಾದ ದಿನ ಆಗಿರುತ್ತೆ. ಈ ದಿನ ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲ್ಪಡುವಂಥ ಚಂಪಾ ಷಷ್ಠಿಯ ದಿನ ಆಗಿರುತ್ತೆ. ಮಾರ್ಗಶಿರ ಶುಕ್ಲ ಷಷ್ಠಿ ತಿಥಿ, ಈ ದಿನ ಶತಭಿಷ ನಕ್ಷತ್ರ ಇರುವಂಥದ್ದು. ಈ ದಿನ ವಿಶೇಷವಾಗಿ ಹೆಚ್ಚಿನ ಎಲ್ಲ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ವಿಶೇಷವಾದ ರಥೋತ್ಸವ ಅಥವಾ ಇನ್ನಿತರ ಉತ್ಸವಗಳು ಜರುಗ್ತಾ ಇರ್ತವೆ. ಸುಬ್ರಹ್ಮಣ್ಯ ಷಷ್ಠಿ ಎಂದು ಆಚರಣೆ ಮಾಡ್ತಾರೆ. ಎಲ್ಲ ದೇಶಾದ್ಯಂತ ಇರುವಂಥ ಕಾರ್ತಿಕೇಯ ಅಥವಾ ಕುಮಾರಸ್ವಾಮಿ ಅಥವಾ ಸ್ಕಂದ, ಸುಬ್ರಹ್ಮಣ್ಯ ಈ ರೀತಿ ನಾನಾ ಹೆಸರುಗಳಿಂದ ಕರೆಯಲ್ಪಡುವಂತಹ ಆ ಕಾರ್ತಿಕೇಯನ ಒಂದು ಜನ್ಮದ ಸೃಷ್ಟಿ ತಿಥಿಯನ್ನು ಈ ದಿನ ಆಚರಣೆ ಮಾಡ್ತಾರೆ. ಈ ದಿನ ಯಾರಿಗೆ ಮಂಗಳ ದೋಷ ಇದೆ, ಯಾರಿಗೆ ರಾಹು ದೋಷ ಇದೆ, ಯಾರಿಗೆ ಇನ್ನಿತರ ರಾಹು ಕೇತು ಅಥವಾ ಕಾಲಸರ್ಪ ಇತ್ಯಾದಿ ದೋಷಗಳಿರುವಂತಹ ದೋಷಗಳಿರೋರು ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡ್ಬೋದು. ಸಮೀಪ ಇರುವ ಯಾವುದೇ ಸುಬ್ರಹ್ಮಣ್ಯ ಕ್ಷೇತ್ರಗಳ ಸಂದರ್ಶನ ಮಾಡ್ಬೋದು. ಅಥವಾ ಮನೆಯಲ್ಲಿದ್ದುಕೊಂಡೇ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಅಷ್ಟೋತ್ತರ ಶತನಾಮ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಇನ್ನಿತರ ಕವಚ ಸ್ತೋತ್ರ ಅಥವಾ ಇನ್ನಿತರ ಯಾವುದೇ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು, ಮಂತ್ರಗಳನ್ನು ತಾವು ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಒಂದು ಇಷ್ಟಾರ್ಥಗಳಿಗಾಗಿ ಪ್ರಾರ್ಥನೆ ಬೇಡಿಕೆ ಸಲ್ಲಿಸ್ಬೋದು. ವಿವಾಹಕ್ಕಾಗಿಯೋ, ಸಂತತಿಗಾಗಿಯೋ, ಉದ್ಯೋಗಕ್ಕಾಗಿಯೋ, ಅಥವಾ ಮಂಗಳ ದೋಷ, ರಾಹು ದೋಷ ಅಥವಾ ಈ ಕಾಲಸರ್ಪಾದಿ ದೋಷಗಳಿಂದ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು, ವಿಘ್ನಗಳನ್ನು ಕಂಡುಬರುವವರಿಗೆ ಈ ದಿನ ಅದರ ನಿವಾರಣೆಗಾಗಿ ವಿಶೇಷವಾಗಿ ಈ ದಿನ ವ್ರತ ಇದ್ದು ಅಂದರೆ ಏಕ ಭೋಜನ ಮಾಡಬೇಕು. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ವ್ರತ ಇದ್ದು ಸಾಯಂಕಾಲ ಮತ್ತೊಮ್ಮೆ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕಗಳನ್ನು, ಮಂತ್ರವನ್ನು ಹೇಳಿಕೊಂಡು ರಾತ್ರಿ ಭೋಜನವನ್ನು ಸೇವನೆ ಮಾಡ್ಬೋದು. ಅಥವಾ ಈ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಉಪವಾಸ ಇದ್ದು ಮಧ್ಯಾಹ್ನದ ಒಂದು ಭೋಜನವನ್ನು ಏಕಭುಕ್ತ ಅಂತ ಹೇಳ್ತಾರೆ, ಒಂದು ಭೋಜನವನ್ನು ಸೇವನೆ ಮಾಡುವಂಥದ್ದು. ಅದರಲ್ಲಿ ಕೆಲವೊಬ್ಬರು ಈ ದಿನ ತಮ್ಮ ಒಂದು ಶ್ರದ್ಧಾ ಭಕ್ತಿಗೆ ಪೂರ್ವಕವಾಗಿ ಈ ಶುದ್ಧ ಉಪವಾಸವನ್ನು ಅಥವಾ ನಿರ್ಜಲ ಉಪವಾಸವನ್ನು ಮಾಡ್ತಾರೆ. ಕೆಲವರು ಸಜಲ ಅಥವಾ ಏನಾದರೂ ದ್ರವ ಪದಾರ್ಥಗಳನ್ನು, ಜ್ಯೂಸ್ ಇತ್ಯಾದಿಗಳನ್ನು, ಹಾಲು ಇತ್ಯಾದಿಗಳನ್ನು ಸೇವನೆ ಮಾಡಿಕೊಂಡು ಅಂಥ ಉಪವಾಸ ಮಾಡ್ತಾರೆ. ಅಥವಾ ಕೆಲವರು ಏಕಭುಕ್ತ ಅಂದರೆ ಒಂದು ಊಟವನ್ನು ಮಾಡಿಕೊಂಡು ಆ ದಿನ ಬೇರೆ ಯಾವುದೇ ಮಧ್ಯೆ ಆಗಲಿ ರಾತ್ರಿ ಆಗಲಿ ಯಾವುದೇ ಊಟವನ್ನು ಸೇವಿಸೋದಿಲ್ಲ. ಮಧ್ಯಾಹ್ನದ ಒಂದು ಊಟವನ್ನು ಸೇವನೆ ಮಾಡಿಕೊಂಡು ಆ ದಿನ ಬೆಳಿಗ್ಗೆ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಶ್ಲೋಕಗಳನ್ನು, ಮಂತ್ರಗಳನ್ನು, ಸ್ತುತಿಗಳನ್ನು ಹೇಳ್ತಾ ಆ ದಿನ ಸ್ವಾಮಿಗಾಗಿ ಮೀಸಲಿಡ್ತಾರೆ. ಅಂಥವರಿಗೆ ಅವರ ಇಷ್ಟಾರ್ಥಗಳು ಎಲ್ಲ ಇದರಲ್ಲಿರ್ತವೆ. ಆರೋರೋಗ್ಯ ಅಶೇಖರ್ತ ಜಯಲಾಭಗಳು ಅಥವಾ ಯಾವುದೇ ರೀತಿಯ ಕಾಮನೆಗಳು ಇದನ್ನು ಪೂರ್ಣ ಆಗುವಂಥದ್ದು. ಪ್ರಸಿದ್ಧವಾದ ಚಂಪಾ ಷಷ್ಠಿ, ಸ್ಕಂದ ಷಷ್ಠಿ ಅಥವಾ ಸುಬ್ರಹ್ಮಣ್ಯ ಷಷ್ಠಿ ಎಂದು ಕರೆಯಲ್ಪಡುವಂತಹ ಒಂದು ಪವಿತ್ರವಾದ ದಿನ ಆಗಿರುತ್ತೆ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯ ಮಯೂರಯಾನಂ ರುದ್ರಸ್ಯ ಸೋನಂ ಸುರಯುತನಾಥಂ ಗುಹಂ ಸದಾಂ ಶರಣಂ ಪ್ರಪದ್ಯೆ ಅಂತ ಇವರಂಥ ಸರಳವಾದ ಒಂದು ಎರಡು ಲೈನ್ನ ಶ್ಲೋಕ ಇದನ್ನು ಸಹ ಹೇಳ್ಕೊಳ್ಬೋದು. ಅಥವಾ ಓಂ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ, ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿನೇ ನಮಃ ಅನ್ನು ಹೇಳ್ಬೋದು. ಅಥವಾ ಓಂ ಶರವಣ ಭವಾಯ ನಮಃ, ಓಂ ಶರವಣ ಭವಾಯ ನಮಃ ಎಂಬಂತಹ ಹಲವಾರು ಸರಳವಾದ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟ ಶ್ಲೋಕಗಳು, ಮಂತ್ರಗಳು ಅಥವಾ ಸ್ತುತಿಗಳಿರ್ತವೆ. ಅದನ್ನು ಇದನ್ನು ಹೇಳ್ಕೊಳ್ಳೋದ್ರಿಂದ ಎಲ್ಲ ಇಷ್ಟಾರ್ಥಗಳು ಇದನ್ನು ಹೇಳಿರ್ತವೆ. ಆ ಬಳಿಕ 19ನೇ ತಾರೀಕು ಮಂಗಳವಾರ, ಮಂಗಳವಾರದೊಂದು ಸಪ್ತಮಿ ತಿಥಿ, ಮಾರ್ಗಶಿರ ಶುಕ್ಲ ಸಪ್ತಮಿ ತಿಥಿ, ಪೂರ್ವಭದ್ರ ನಕ್ಷತ್ರ, ಶುಭ ದಿನ ಆಗಿರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಆರಂಭವಾಗಿ ಕೊಡುಕೊಳ್ಳುವಿಕೆ ಇತ್ಯಾದಿ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 20ನೇ ತಾರೀಕು ಬುಧವಾರ, ಆ ದಿನ ಶುಕ್ಲ ಮಾರ್ಗಶಿರ ಶುಕ್ಲ ಅಷ್ಟಮಿ ತಿಥಿ, ಉತ್ತರ ಭದ್ರ ನಕ್ಷತ್ರ, ಉತ್ತರ ಭದ್ರ ನಕ್ಷತ್ರ ಇರುವ ಕಾರಣ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಇದನ್ನು ಶುಭ ಆಗಿರುತ್ತೆ. ಇನ್ನು 21ನೇ ತಾರೀಕು ಗುರುವಾರ, ಇದನ್ನು ಮಾರ್ಗಶಿರ ಶುಕ್ಲ ನವಮಿ ತಿಥಿ, ರೇವತಿ ನಕ್ಷತ್ರ ಇರುವಂಥ ದಿನ ಆಗಿರುತ್ತೆ, ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಇನ್ನು 22ನೇ ತಾರೀಕು ಶುಕ್ರವಾರ, ವಿಶೇಷವಾಗಿ ಅಲ್ಲಿ ಏಕಾದಶಿ ತಿಥಿ ಬರುತ್ತೆ. ಅದನ್ನು ವಿಶೇಷವಾಗಿ ವೈಕುಂಠ ಏಕಾದಶಿ ಎಂದು ಕರೆಯುತ್ತಾರೆ, ಅಥವಾ ಗೀತಾ ಜಯಂತಿ ಎಂದು ದಿನ ಆಗಿರುತ್ತೆ. ಭಗವದ್ಗೀತೆಯು ಈ ದಿನ ವ್ಯಾಸರಿಂದ ರಚಿತವಾದಂತಹ
ಈ ಗೀತಾಮೃತ ಭಗವಂತ ಭಗವಾನ್ ಶ್ರೀಕೃಷ್ಣನು ಬೋಧಿಸಿದಂತಹ ಗೀತಾಮೃತಕ್ಕೆ ವಿವಿಧ ವ್ಯಾಖ್ಯಾನಕಾರರು ಭಾಷ್ಯಕಾರರು ಹೇಳಿರುವಂತೆ ಈ ದಿನ ಗೀತೆಯ ಒಂದು ಜಯಂತಿ ಆಗಿರುತ್ತೆ. ಗೀತೆ ಈ ದಿನ ಉಗಮ ಆಗಿರುವಂಥ ದಿನ ಆಗಿರುತ್ತೆ. ಭಗವದ್ಗೀತೆಯ ಉಗಮ ಆಗಿರುವಂಥ ದಿನ ಗೀತಾ ಜಯಂತಿ ಎಂದು ಆಚರಣೆ ಮಾಡ್ತಾರೆ. ಅಲ್ಲದೆ ಈ ದಿನ ವೈಕುಂಠ ಏಕಾದಶಿ ಎಂದು ಸಹ ಆಚರಣೆ ಮಾಡುವಂಥ ಪದ್ಧತಿ ಬಹಳಷ್ಟು ಭಾಗಗಳಿವೆ. ವೈಕುಂಠ ಏಕಾದಶಿ, ಸ್ಮಾರತ ಏಕಾದಶಿ ಹಾಗೂ ವಿಶೇಷವಾದ ಏಕಾದಶಿ ವ್ರತವನ್ನು ಆಚರಣೆ ಮಾಡುವಂಥ ಪದ್ಧತಿ. ಏನು ಇದನ್ನು ಅಶ್ವಿನಿ ನಕ್ಷತ್ರ ಇರುತ್ತೆ. ಏನು ವಿಶೇಷವಾಗಿ ಈ ಸಿದ್ಧಾಂತ ಪ್ರಕಾರ ಸೂರ್ಯನ ಸಾಯನ ಮಕರದಲ್ಲಿ ಇದನ್ನು ಪ್ರಶಕಾಶವಂಥದ್ದು. ಸೂರ್ಯ ಸಾಯನ ಅಂದರೆ ಈ ರಾಷ್ಟ್ರೀಯ ಪಂಚಾಂಗ ಮತ್ತು ಇನ್ನಿತರ ಪಂಚಾಂಗಗಳಲ್ಲಿ ಅಲ್ಲಿ ಸೂರ್ಯ ಸಾಯನದ ಒಂದು ಬದಲಾವಣೆಗಳನ್ನು ಹೇಳಿರ್ತಾರೆ. ಅದು 22ನೇ ತಾರೀಕು ಈ ಡಿಸೆಂಬರ್ 22ಕ್ಕೆ ಸೂರ್ಯ ಸಾಯನವು ಮಕರದಲ್ಲಿ ಪ್ರಕಾಶವಾಗುತ್ತೆ ಎಂದು ಹೇಳಲ್ಪಡುತ್ತದೆ. ಹಾಗಾಗಿ ಅಂಥ ದಿನ ಸಹ ಈ ದಿನ ಆಗಿರುತ್ತೆ. ಈ ದಿನ ಸಾಮಾನ್ಯವಾಗಿ ಶುಭ ದಿನವೇ ಆಗಿರುತ್ತೆ. ಇನ್ನು 23ನೇ ತಾರೀಕು ಶನಿವಾರ, 23ನೇ ತಾರೀಕು ಶನಿವಾರ ವಿಶೇಷವಾಗಿ ಅಲ್ಲಿ ಏಕಾದಶಿ ಜೊತೆಗೆ ದ್ವಾದಶಿ ತಿಥಿ ಇರುತ್ತೆ. ಪ್ರಾತಃ ಕಾಲದಲ್ಲಿ ಸೂರ್ಯೋದಯದಲ್ಲಿ ಏಕಾದಶಿ ಜೊತೆಗೆ ಅಲ್ಲಿ ಆ ಬಳಿಕ ಅಲ್ಲಿ ದ್ವಾದಶಿ ತಿಥಿ ಇರೋ ಕಾರಣ ಈ ದಿನ ವೈಕುಂಠ ಏಕಾದಶಿ, ವೈಕುಂಠ ಏಕಾದಶಿ ಎಂದು ವೈಕುಂಠ ದ್ವಾದಶಿ ಅಥವಾ ಮೋಕ್ಷದ ದ್ವಾದಶಿ ಅಥವಾ ಮುಕ್ಕೋಟಿ ದ್ವಾದಶಿ ಎಂದು ಮಾರ್ಗಶಿರ ಶುಕ್ಲ ದ್ವಾದಶಿ ಎಂದು ಮುಕ್ಕೋಟಿ ದ್ವಾದಶಿ ಎಂದು ವಿಶೇಷವಾಗಿ ವಿಷ್ಣುವಿಗೆ, ಶ್ರೀ ವೆಂಕಟರಮಣ ಸ್ವಾಮಿಗೆ ಅಥವಾ ಶ್ರೀ ರಂಗನಾಥ ಸ್ವಾಮಿಗೆ ಮುಂತಾದ ನಾರಾಯಣನ ಅಥವಾ ವಿಷ್ಣುವಿನ ಪ್ರಸಿದ್ಧ ಕ್ಷೇತ್ರದಲ್ಲಿ ಈ ದಿನ ವಿಶೇಷವಾದ ಆಚರಣೆಗಳನ್ನು ಉತ್ಸವಗಳನ್ನು ಮಾಡ್ತಾರೆ. ಅಲ್ಲದೆ ಭಗವಾನ್ ಶ್ರೀ ತಿರುಮಲ ವೆಂಕಟೇಶ್ವರ ದೇವರಿಗೆ ಈ ದಿನ ದೇವಾನುದೇವತೆಗಳೆಲ್ಲ ಬಂದು ಅಲ್ಲಿ ವಜ್ರ ಕಿರೀಟ ಅಥವಾ ವಜ್ರ ಮುಕುಟವನ್ನು ಧಾರಣೆ ಮಾಡಿ ಅವರಿಗೆ ಒಂದು ಆ ಭೂಲೋಕದಲ್ಲಿ ಈ ಕಲಿಯುಗ ಅಂತ್ಯವರೆಗೆ ಒಂದು ಭಕ್ತರಿಗೆ ಅಭಯವನ್ನು ಕೊಡುವಂಥ ಆಶೀರ್ವಾದವನ್ನು ಮಾಡಿರುವಂಥದ್ದು ಈ ದಿನ ಎಂದು ಪರಿಗಣಿಸಲ್ಪಡುತ್ತಾರೆ. ಹಾಗಾಗಿ ಇದು ಮುಕ್ಕೋಟಿ ದ್ವಾದಶಿ ಅಥವಾ ಮುಕುಟ ದ್ವಾದಶಿ ಅಂತ ಸಹ ಕರೆಯುತ್ತಾರೆ. ಇದನ್ನು ಪವಿತ್ರವಾದ ದಿನವಾಗಿರುತ್ತೆ. ವಿಷ್ಣು ಭಕ್ತರಿಗೆ ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಭಜನೆ ಮಾಡೋರಿಗೆ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತೋತ್ರ, ವೆಂಕಟೇಶ್ವರನ ಸ್ತೋತ್ರ ಅಥವಾ ವೆಂಕಟೇಶ್ವರನ ಅಷ್ಟೋತ್ರ ಶತನಾಮ ಅಥವಾ ವೆಂಕಟೇಶ್ವರನಿಗೆ ಸಂಬಂಧಪಟ್ಟ ಭಕ್ತಿ ಇತ್ಯಾದಿಗಳನ್ನು ಮಾಡಲಿಕ್ಕೆ ಇದನ್ನು ಬಹಳ ಒಂದು ಪ್ರಸಿದ್ಧ ದಿನ ಆಗಿರುತ್ತೆ. ಇವೆಲ್ಲವೂ ಈ ವಾರದಲ್ಲಿ ಬರುವಂಥ ಮಾರ್ಗಶಿರ ಮಾಸದ ವಿಶೇಷವಾದ ಶುಭ ವೈಶಿಷ್ಟ್ಯಗಳನ್ನು ಹೇಳಲಾಗಿದೆ. ಇನ್ನು ಗಮನಿಸೋಣ ನಾವು ರಾಶಿ ಭವಿಷ್ಯ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಆಗ್ತದೆ. 17ನೇ ತಾರೀಕು ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಲಾಭಗಳು ವೃದ್ಧಿಯಾಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ಅಂದುಕೊಂಡ ಕೆಲಸಕಾರರು ಬೇಗ ಬೇಕಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ ಹಾಗೂ ಅವಕಾಶಗಳು ಸಿಗುವಂಥದ್ದು, ಜೊತೆಗೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥ ಅವಕಾಶಗಳಿವೆ. ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ಸಾಧಕರು ಅಥವಾ ಯುವಕರು, ಕ್ರೀಡಾಪಟುಗಳು, ಇನ್ನಿತರ ಬೇರೆ ಈ ವಿವಿಧ ರೀತಿಯ ಸಾಂಸ್ಕೃತಿಕ ಅಥವಾ ಕಲಾರಂಗದಲ್ಲಿರುವವರಿಗೆ ವಿಶೇಷವಾದ ಅವಕಾಶಗಳು ಬರ್ತವೆ. ಸ್ಪರ್ಧೆಗಳಲ್ಲಿ ಅವಕಾಶ ಬರ್ತವೆ ಅಥವಾ ಆದಂತಹ ಸ್ಪರ್ಧೆಗಳಲ್ಲಿ ನಿಮಗೆ ಇನ್ನಿತರ ಬಹುಮಾನಗಳು ಬರುವಂಥ ಅವಶ್ಯಕತೆ. ಈ ದಿನ ಅನೇಕ ಶುಭ ಫಲಗಳು ನಿಮಗೆ ಸಿದ್ಧಿಯಾಗಲಿವೆ. 17ನೇ ತಾರೀಕು ಭಾನುವಾರ, ಆ ಬಳಿಕ ಸೋಮವಾರ ಮತ್ತು ಮಂಗಳವಾರ 18, 19 ಈ ಎರಡು ದಿನಗಳು ಸಹ ನಿಮಗೆ ಶುಭವನ್ನು ಲಾಭವನ್ನು ಕೊಡುವಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ವ್ಯಾಪಾರ ಅಭಿವೃದ್ಧಿ, ಕೃಷಿಕರಿಗೆ ಕೃಷಿಯಲ್ಲಿ ಮುನ್ನಡೆ, ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿದಾಯಕ ಲಕ್ಷಣ, ಕೆಲವೊಬ್ಬರಿಗೆ ಬರಬೇಕಾದ ಬಾಕಿಯ ಏರಿಯರ್ಸು, ಇನ್ಕ್ರಿಮೆಂಟು, ಬೋನಸ್ಸು ಇತ್ಯಾದಿಗಳೆಲ್ಲ ಈಗ ಬಂದು ಕೈಸಿರುವಂಥದ್ದು. ಈ ರಿಯಲ್ ಎಸ್ಟೇಟ್ ವ್ಯಾಪಾರ, ಭೂಮಿ ವ್ಯವಹಾರದಲ್ಲಿ ಮುನ್ನಡೆ, ಅಥವಾ ಇನ್ನಿತರ ಗಣಿಗಾರಿಕೆ, ಕೈಗಾರಿಕೆ ಅಥವಾ ಇನ್ನಿತರ ಯಾವುದೇ ಈ ಉದ್ಯಮಗಳನ್ನು ನಡೆಸುವವರಿಗೆ ಅವರವರ ಉದ್ಯಮದಲ್ಲಿ ಪ್ರಗತಿದಾಯಕ ಲಕ್ಷಣ ಇದೆ. ಹಾಗಾಗಿ ಕೃಷಿ, ವ್ಯಾಪಾರ, ಉದ್ಯಮ, ಕೈಗಾರಿಕೆ ಇಂಥ ಚಟುವಟಿಕೆಗಳಿಗೆ ಈ 18, 19 ಅಂದರೆ ಸೋಮವಾರ ಮಂಗಳವಾರ ಸಹ ಉತ್ತಮವಾದ ಶುಭ ಫಲಗಳು ಅಂತ ದಿನ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಅನೇಕ ಶುಭ ಫಲಗಳು ನಿಗದಿಯಾಗಿವೆ. ಇನ್ನು ಗೃಹಿಣಿಯರು, ಮಹಿಳೆಯರಿಗೆ ಸಹ ನೆಮ್ಮದಿಯ ವಾತಾವರಣ, ಇಷ್ಟಪಟ್ಟಂಥ ವಸ್ತು ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ ಈ ದಿನ ಬರಲಿದೆ. ಆ ಬಳಿಕ 20, 21 ಅಷ್ಟು ಉತ್ತಮವಾಗಿಲ್ಲ. 20, 21 ಆ ದಿನಗಳಲ್ಲಿ ನೀವು ವಿಶೇಷವಾಗಿ ಎಚ್ಚರಿಕೆ ಬೇಕಾಗುತ್ತೆ. ಬುಧವಾರ ಗುರುವಾರದಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಾನಾ ರೀತಿಯ ಕಷ್ಟ ನಷ್ಟಗಳಾಗುವಂಥದ್ದು, ಮನಸ್ಸು ವಿಕ್ಷಿಪ್ತತೆ ಆಗುವಂಥದ್ದು, ಜೊತೆಗೆ ಮನಸ್ಸಿಗೆ ಚಿಂತೆ ಅಥವಾ ಭಯ ಆವರಣ ಆಗುವಂಥದ್ದು, ಅಥವಾ ಯಾವುದಾದ್ರೂ ದುಃಖದಾಯಕ ಅಥವಾ ಬೇಜಾರಿನ ಘಟನೆಗಳನ್ನು ಇದನ್ನು ನೀವು ಅನುಭವಿಸುವುದಾಗಿದೆ. ಹಾಗಾಗಿ ಈ ದಿನ ನಿಮ್ಮ ಮಾತು ಮತ್ತು ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ನಿಮ್ಮಲ್ಲಿ ಮಾತಿನಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು. ಕ್ರೋಧ ಸಿಟ್ಟನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಈ ಅಹಿತಕರವಾದ ಅಥವಾ ಇನ್ನಿತರವಾದ ತೊಂದರೆಗಳಿಗೆ ನೀವು ಸಿಲುಕೊಂಡು ಎಚ್ಚರವನ್ನು ಬೇಕಬೇಕು. ಹಾಗಾಗಿ ಈ ದಿನ ನೀವು ಮನೋನಿಯಂತ್ರಣ, ವಾಕ್ ನಿಯಂತ್ರಣ ಮಾಡ್ತಾ ಎಲ್ಲ ರೀತಿಯಲ್ಲಿ ಎಚ್ಚರಿಕೆ ಹೆಜ್ಜೆ ಅನುಸರಿಸಬೇಕಾಗುತ್ತೆ. ಅಲ್ಲದೆ ಹಣಕಾಸಿನ ವಿಚಾರವಾಗಿ ಸಹ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈ ದಿನ. ಆ ಬಳಿಕ 22, 23 ಇಲ್ಲಿ ಗುರುವಾರ, ಶುಕ್ರವಾರ, ಆ ಗುರುವಾರ ಶುಕ್ರವಾರ ದಿನಗಳಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಪರವಾಗಿಲ್ಲ. ಆ ದಿನ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಮುನ್ನಡೆ ಆಗುವಂಥದ್ದು. ಶುಕ್ರವಾರ ಶನಿವಾರದಲ್ಲಿ ಸಹ ಹಾಗೆ ವಿಶೇಷವಾದ ಮುನ್ನಡೆ ಆಗಲಿದೆ. ಆ ಶುಕ್ರವಾರ ಶನಿವಾರದಂದು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. 22, 23 ಹಣಕಾಸಿನ ಆರೋಗ್ಯ ಚೆನ್ನಾಗಿರುವಂಥದ್ದು, ಹಣಕಾಸಿನ ಅರಿವು ಚೆನ್ನಾಗಿರುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಆಗುವಂಥದ್ದು, ಇನ್ನು ದೂರ ಪ್ರಯಾಣದ ಯೋಗ, ಪ್ರವಾಸ ಮಾಡುವಂಥ ಯೋಗ, ಗೃಹಿಣಿಯರಿಗೂ ಮಹಿಳೆಯರಿಗೂ ನೆಮ್ಮದಿಯ ಯೋಗ, ವಿದ್ಯಾರ್ಥಿಗಳಿಗೆ ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳು ವಾರದ ಕೊನೆ ಎರಡು ದಿನಗಳಂದರೆ 22, 23 ನಿಮಗೆ ಅನುಭವಕ್ಕೆ ಬರಲಿದೆ. ಹಾಗಾಗಿ
ಮೇಷರಾಶಿಯವರಿಗೆ ಈ ವಾರದಲ್ಲಿ ಮಧ್ಯದ ಒಂದು ಎರಡು ದಿನಗಳನ್ನು ಸ್ವಲ್ಪ ಏರುಪೇರು ಹೊರತು ಆ ಬಳಿಕ ಬರುವಂಥ ಐದು ದಿನಗಳು ನಿಮಗೆ ಪೂರಕವಾಗಿರ್ತವೆ. ವಿಶೇಷವಾಗಿ ಡಿಸೆಂಬರ್ 17, 18, 19, 22, 23 ಆ ಐದು ದಿನಗಳು ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡುವಂಥದ್ದು ಗ್ರಹಣಗಳು ಇರುವಂಥ ದಿನ ಆಗಿರುತ್ತೆ. ಇನ್ನು ಇವೆಲ್ಲ ದಿನಗಳನ್ನು ಗಮನಿಸಬೇಕು. ನೀವು ಬಳಸುವಂಥ ಈ ವಾರದ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 2, 7, 8, 2, 7, 8 ಸಂಖ್ಯೆಯನ್ನು ಬಳಸುವುದಾಗಿದೆ. ಅಲ್ಲಿ ವಿಶೇಷವಾಗಿ ನಿಮಗಿರುವಂತಹ ಈ ತ್ರಿಗ್ರಹಗಳ ಕೃಪೆಯಿಂದ ಈ ವಾರದಲ್ಲಿ ಐದು ದಿನಗಳಲ್ಲಿ ಚಂದ್ರ ಅನುಗ್ರಹ ರಸ ಬರುತ್ತಿದ್ದು ಆ ಐದು ದಿನಗಳನ್ನು ಎಲ್ಲ ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ವೃಷಭ ರಾಶಿ. ವೃಷಭ ರಾಶಿಗೆ ವಿಶೇಷವಾಗಿ 17, 18, 19 ಆ ಮೂರು ದಿನಗಳಲ್ಲಿ ವಿಶೇಷವಾದ ಶುಭಫಲಗಳಿವೆ. ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮೂರು ದಿನಗಳಲ್ಲಿ ನಿಮಗೆ ಇಷ್ಟಾರ್ಥಗಳು ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಅಥವಾ ಈಗಾಗಲೇ ಉದ್ಯೋಗದಲ್ಲಿವರಿಗೆ ಅವರಿಗೆ ಬಡ್ತಿನೋ ಅಥವಾ ಇನ್ನಿತರ ಯಾವುದೋ ಉದ್ಯೋಗದಲ್ಲಿ ಬದಲಾವಣೆಗಳು ಸಿಗುವಂಥ ಅವಕಾಶ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಮುನ್ನಡೆ, ಯುವಕರಿಗೆ ಸಾಧಕರಿಗೆ ಅವರವರ ಸಾಧನೆಗೆ ಪ್ರತಿಭೆ ಪುರಸ್ಕಾರ, ಕಲಾರಂಗ, ಟಿ ವಿ, ಸಿನಿಮಾ ಮಾಧ್ಯಮ, ಸೀರಿಯಲ್ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಅಥವಾ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ ಸಹ ವಿಶೇಷವಾದ ಅವಕಾಶಗಳು, ಅಭಿವೃದ್ಧಿಯ ಅವಕಾಶಗಳು ಬರಲಿವೆ. ಜೊತೆಗೆ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಅದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವಂಥ ಅವಕಾಶ, ಜನಮನ್ನಣೆ, ಧನ ಬೆಂಬಲ, ಸರ್ಕಾರದ ಯೋಜನೆಗಳ ಲಾಭ ಇತ್ಯಾದಿ ಅನೇಕ ಶುಭಫಲಗಳು ಈ ಆರಂಭದ ಮೂರು ದಿನಗಳಲ್ಲಿ ಆಗಲಿವೆ. ಆ ಬಳಿಕ ಬರುವಂಥ ಮತ್ತೆರಡು ದಿನಗಳು ಸಹ ನಿಮಗೆ ಉತ್ತಮವೇ ಆಗಿರುತ್ತೆ. ಇನ್ನು 20, 21 ತಾರೀಕು ಬುಧವಾರ, ಗುರುವಾರ, ಬುಧವಾರ ಗುರುವಾರ ಸಹ ನಿಮ್ಮ ಫಲಕ್ಕೆ ಉತ್ತಮ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಯೋಗ, ಕೆಲವರಿಗೆ ಯಂತ್ರ ವಾಹನ ಉಪಕರಣಗಳನ್ನು ಕೊಳ್ಳುವಂಥ ಯೋಗ ಅಥವಾ ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಬಂಧುಗಳ ಜೊತೆಗೆ ಉತ್ತಮವಾಗಿ ಕಾಲ ಕಳೆಯುವಂಥದ್ದು, ಈ ರೀತಿ ಅನೇಕ ಶುಭಫಲಗಳು, ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ರೀತಿಯ ಶುಭಫಲಗಳು 20, 21ರಂದು ನಿಮಗೆ ಅನುಭವಕ್ಕೆ ಬರಲಿದೆ. ಇನ್ನು ಕೊನೆಯ ಎರಡು ದಿನಗಳು ಶುಕ್ರವಾರ, ಶನಿವಾರ ಅಷ್ಟು ಉತ್ತಮವಾಗಿಲ್ಲ. ಡಿಸೆಂಬರ್ 22, 23 ಅಷ್ಟು ಉತ್ತಮವಾಗಿಲ್ಲ. ಈ ದಿನ ಮನಸ್ಸಿನಲ್ಲಿ ಚಿಂತೆ ಮಾಡುತ್ತೆ, ಎಮ್ಮೆಸೆ ಅಶಾಂತಿ ಮಾಡುತ್ತೆ. ಜೊತೆಗೆ ಯಾವುದೇ ಒಂದು ವಿಷಯ ಕಾರಣದ ವಾಗ್ವಾದ ಕಲಹಗಳಾಗುವಂಥದ್ದು, ನಷ್ಟಗಳಾಗುವಂಥದ್ದು, ಮನಸ್ಸಿನ ನೆಮ್ಮದಿ ಕೆಡುವಂಥದ್ದು. ಜೊತೆಗೆ ನಿಮ್ಮ ಒಂದು ಹಿರಿಯರು ಅಥವಾ ಕಿರಿಯರು ಇಬ್ಬರಲ್ಲೂ ಸಹ ನಿಮಗೆ ಒಂದು ವ್ಯತಿರಿಕ್ತವಾದ ಅವಮಾನಕರ ಘಟನೆಗಳು ಸಹ ಆಗ್ಬೋದಾಗಿದೆ. ಅದು ನಿಮ್ಮದೇ ತಪ್ಪಿನಿಂದ ಆಗ್ಬೋದು ಅಥವಾ ಅವರ ತಪ್ಪಿನಿಂದ ಆಗ್ಬೋದು. ಹಾಗೆ ವ್ಯತಿರಿಕ್ತವಾದ ಘಟನೆಗಳು ಈ ದಿನ ಆಗ್ಬೋದಾಗಿದೆ. ಹಾಗಾಗಿ ವಾರದ ಕೊನೆಯ ದಿನ ಸ್ವಲ್ಪ ಎಚ್ಚರಿಕೆ ಬೇಕು. ಕೊನೆಯ ಎರಡು ದಿನಗಳು ಅಂದರೆ ಶುಕ್ರವಾರ, ಶನಿವಾರ. ಉಳಿದಂತೆ ಸೋಮವಾರದಿಂದ ನಿಮಗೆ ಗುರುವಾರದವರೆಗೆ ವಿಶೇಷವಾದ ಶುಭಗಳನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥಗಳ ಸಿದ್ಧಿ, ಲಾಭಗಳ ವೃದ್ಧಿ, ಎಲ್ಲ ಮನಸ್ಸಿಗೆ ಅಂದುಕೊಂಡ ಘಟನೆಗಳು ಬೇಗ ಬೇಗನೆ ಅಜನ್ನಾಗಿ ಆಗುವಂಥದ್ದು. ಈ ವಾರದ ಶುಭ ದಿನಗಳನ್ನು ಗಮನಿಸಿಕೊಂಡು ಮತ್ತೊಮ್ಮೆ ಡಿಸೆಂಬರ್ 17, 18, 19, 20, 21 ನಿರಂತರವಾಗಿ ಐದು ದಿನಗಳು ಶುಭವಾಗಿವೆ. ಇನ್ನು ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣವನ್ನು ಬಳಸಿಕೊಳ್ಳಿ. ಇನ್ನು ಸಂಖ್ಯೆಗಳು 2 ಮತ್ತು 4, 2 and 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಈ ವಾರದಲ್ಲಿ ವಿಶೇಷವಾದ ನಿಮಗೆ ಇರುವಂತಹ ಚಂದ್ರನ ಬೆಂಬಲದ ಐದು ದಿನಗಳ ಸದುಪಯೋಗ ಪಡಿಸಿಕೊಳ್ಳಿ. ಎಲ್ಲ ವೃಷಭ ರಾಶಿಗಳಿದನ್ನು ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಆರಂಭ ಅಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ. ಅಂದರೆ ವಾರದ ಆರಂಭದ ಮೂರು ದಿನಗಳು ನಿಮಗೆ ವೈಪರೀತ್ಯ ಕೊಡುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿ ಚಂದ್ರನ ಬಲದ ಕೊರತೆ ಅಥವಾ ಇನ್ನಿತರ ಗ್ರಹಗಳ ಬೆಂಬಲದ ಕೊರತೆ ಇರುವ ಕಾರಣ ವಿಶೇಷವಾಗಿ ನಿಮಗೆ ಅಲ್ಲಿ ಆತಂಕ, ಭಯ, ನಷ್ಟಗಳಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಅಥವಾ ನಿಮಗೆ ಖರ್ಚುಗಳು ಅದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ನೀವು ಅಂದುಕೊಂಡಿಂತ ಕೆಲವು ದುಪ್ಪಟ್ಟು ಹಣ ಖರ್ಚಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ನಿಮ್ಮ ಒಂದು ಯೋಜನೆಗಳು, ಯೋಚನೆಗಳು ಸ್ವಲ್ಪ ತಲೆ ಕೆಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವೈಪರೀತ್ಯದ ಖರ್ಚುಗಳು, ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ, ಮಾತಿನ ಚಕಮಕಿ ಮನೆಯಲ್ಲಿ ಬರುವಂಥದ್ದು ಅಥವಾ ವೃತ್ತಿ ಜಾಗದಲ್ಲಿ ಸಹ ಮಾತಿನ ಒಂದು ವೈರುಧ್ಯಗಳು ಬರುವಂಥದ್ದು, ಈ ರೀತಿ ಅನೇಕ ಏರುಪೇರುಗಳು 17, 18, 19 ಮೂರು ದಿನಗಳಲ್ಲಿ ಆಗುವಂಥ ಸಾಧ್ಯತೆ ಇರುತ್ತೆ. ಮೂರು ದಿನಗಳಲ್ಲಿ ವಿಶೇಷವಾಗಿ ನೀವು ನಿಮ್ಮ ಒಂದು ಇಷ್ಟ ದೇವತೆಗಳ ಜೊತೆ ಅಥವಾ ಈ ನವಗ್ರಹದ ದೇವತೆಗಳ ಪ್ರಾರ್ಥನೆಯನ್ನು ಮಾಡುತ್ತಾ ಕೆಲವೊಂದು ವಿಚಾರಗಳು ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಇನ್ನು 20, 21 ನಿಮ್ಮ ಪಾಲಿಗೆ ಅತ್ಯಂತ ಉತ್ತಮ ದಿನ ಆಗಿರುತ್ತೆ. ಆ 20, 21ರಲ್ಲಿ ವಿಶೇಷವಾಗಿ ಬುಧವಾರ, ಗುರುವಾರದ ನಿಮಗೆ ಶುಭಫಲಗಳು ಆಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು, ಜೊತೆಗೆ ಕೆಲವೊಂದು ನಿಮಗೆ ಬಹಳ ಕಾಲ ನಿರೀಕ್ಷಿತವಾದ ಕೆಲಸ ಕಾರ್ಯಗಳು ಕೈಗೊಳ್ಳಿ, ಮನಸ್ಸಿಗೆ ನೆಮ್ಮದಿ ಅನಿಸುವಂಥದ್ದು. ಈ ರೀತಿ 20, 21 ನಿಮ್ಮ ಪಾಲಿಗೆ ಅತ್ಯುತ್ತಮ ಶುಭ ದಿನ ಆಗಿರುತ್ತೆ. ಆ ಬಳಿಕ ಬರುವಂಥ ಶುಕ್ರವಾರ ಮತ್ತು ಶನಿವಾರ ಅಂದರೆ 22 ಮತ್ತು 23 ತಾರೀಕು ಸಹ ನಿಮ್ಮ ಪಾಲಿಗೆ ಶುಭ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ಮುನ್ನಡೆ, ಗೃಹಿಣಿಯರಿಗೆ, ಮಹಿಳೆಯರಿಗೆ ಸಹ ಮನೆಯಲ್ಲಿ ಅನುಕೂಲಕರ ವಾತಾವರಣ ಆಗುವಂಥದ್ದು, ವಿದ್ಯಾ ಅಭ್ಯಾಸ ಮನೆಯರ್ತರಿಗೆ, ವಿದ್ಯಾಭ್ಯಾಸಗಳಿಗೆ, ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಅಂಕಗಳು ಬರುವಂಥದ್ದು, ಮಹಿಳೆಯರು ಅಥವಾ ವಿವಾಹ ಅಪೇಕ್ಷಿತ ಯುವತಿಯರಿಗೆ ವಿವಾಹದ ಹೊಂದಾಣಿಕೆಗಳು ಬರುವಂಥದ್ದು, ಇದು ಯಾವುದಾದರೂ ಸಾಧಕರಿಗೆ ಅವರವರ ಒಂದು ಸಾಧನೆಗೆ ಪ್ರತಿಭಾ ಪುರಸ್ಕಾರ, ಈ ರೀತಿ ಅವರವರ ಒಂದು ಕ್ಷೇತ್ರದಲ್ಲಿ ಉತ್ತಮವಾದ ಸಾಧನೆಗೆ ಅಥವಾ ಪ್ರತಿಭೆಗೆ ಪುರಸ್ಕಾರಗಳು, ಮನ್ನಣೆಗಳು, ಬಹುಮಾನಗಳು ಈ ವಾರದಲ್ಲಿ ಬರುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುತ್ತೆ. ಇನ್ನು 22, 23
ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಹ ನಿಮ್ಮ ಮನೆಗೆ ಉತ್ತಮ ದಿನ ಆಗಿರುತ್ತೆ. ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನಗಳಲ್ಲಿ ಹಣಕಾಸಿನ ಲಾಭ ಹೆಚ್ಚಳವಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ಅನಿರೀಕ್ಷಿತವಾದ ಧನಾಗಮ ನಿರೀಕ್ಷಿತ ಧನಾಗಮ ಎರಡೂ ರೀತಿಯ ಧನಾಗಮಗಳು ಆಗುವಂಥದ್ದು. ಬಂಧು ಮಿತ್ರರ ಸಹಕಾರ ಅಥವಾ ಬಂಧು ಮಿತ್ರರ ಜೊತೆಗೆ ಭೇಟಿಯಾಗುವಂಥ ಅವಕಾಶ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಈ ರೀತಿ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆಗಳು ಈ ವಾರದ ಕೊನೆಯ ದಿನಗಳಲ್ಲಿ ಆಗಲಿವೆ. ಹಾಗಾಗಿ ಈ ವಾರದ ಒಟ್ಟಿನ ಒಂದು ನಾಲ್ಕು ದಿನಗಳು ಅಂದರೆ ಇಪ್ಪತ್ತು, ಇಪ್ಪತ್ತೊಂದು, ಇಪ್ಪತ್ತೆರಡು, ಇಪ್ಪತ್ತ್ಮೂರು, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆ ನಾಲ್ಕು ದಿನಗಳನ್ನು ಡಿಸೆಂಬರ್ನಲ್ಲಿ ಸದುಪಯೋಗಪಡಿಸಿಕೊಳ್ಳಿ. ಜೊತೆಗೆ ನಿಮಗೆ ಈ ವಾರದ ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು 2 4 6 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಿಥುನರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗ್ತಾಯಿದೆ. ಸುಖ, ಶಾಂತಿ, ಸೌಭಾಗ್ಯ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಎಲ್ಲ ಇದೆ. ಜೊತೆಗೆ ಕೆಲವು ಇಷ್ಟಪಟ್ಟಂಥ ವಸ್ತುಗಳನ್ನು ಕೊಳ್ಳುವಂಥದ್ದು ಅಥವಾ ಇಷ್ಟಪಟ್ಟಂಥ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಪ್ರವಾಸ ಯೋಗ ಮುಂತಾದ ಹಲವಾರು ಶುಭ ಫಲಗಳು ಈ ವಾರದ ಆರಂಭದಲ್ಲಿ ಅಂದರೆ ಡಿಸೆಂಬರ್ 17 ಭಾನುವಾರದಂದು ನಿಮಗೆ ಅನುಭವಕ್ಕೆ ಬರಲಿದೆ. ಆ ಬಳಿಕ 18 19 ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಅಷ್ಟು ಉತ್ತಮವಾಗಿಲ್ಲ. ಸೋಮವಾರ ಮಂಗಳವಾರದಲ್ಲಿ 18 19 ಮಾತಿನ ಚಕಮಕಿಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಕೆಲವೊಮ್ಮೆ ನಿಮ್ಮ ಒಂದು ಸಹೋದ್ಯೋಗಗಳ ಜೊತೆ ಮಾತಿನ ಚಕಮಕಿ ಬರುವುದು ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ ಸಹ ಮಾತಿನ ಭಿನ್ನಾಭಿಪ್ರಾಯಗಳು ಬರುವುದಾಗಿದೆ. ಹಾಗಾಗಿ ಮಾತಿನ ಬಗ್ಗೆ ನಿಯಂತ್ರಣ ಬೇಕಾಗುತ್ತೆ. ಅದರ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಮನಸ್ಸಿಗೆ ಆಘಾತ ಕೊಡುವಂಥ ಘಟನೆಗಳು 18 19 ಆಗ್ಬೋದಾಗಿದೆ. ಹಾಗಾಗಿ ಈ ಸೋಮವಾರ ಮಂಗಳವಾರ ಸ್ವಲ್ಪ ಎಲ್ಲ ವಿಚಾರ ಎಚ್ಚರಿಕೆ ಬೇಕು. ಹಾಗೆ ನಿಮ್ಮ ದಳದ ವಿಚಾರಕ್ಕೆ ತಲೆ ಕಡಿತ ಹಾಕೋದಾಗಲಿ, ಅದು ಇನ್ನಿತರಿಗೆ ನೀತಿ ಪಾಠ ಹೇಳೋದಾಗಲಿ, ಅಥವಾ ಇನ್ನಿತರ ಹುಳುಕನ್ನು ನೀವು ಹುಡುಕಿ ಅವರಿಗೇನಾದರೂ ನಿಂದನೆ ಮಾಡೋದು ಇತ್ಯಾದಿಗಳನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಅದು ಸಂಕಷ್ಟ ಆಗ್ಬೋದು. ಹಾಗಾಗಿ 18 19 ಸ್ವಲ್ಪ ಎಚ್ಚರವಾಗಿ ಗಮನಿಸ್ಕೊಳ್ಬೇಕು. ಆ ಬಳಿಕ ಬರುವಂಥ 20 21 ನಿಮ್ಮ ಪಾಲಿಗೆ ಉತ್ತಮ ಯಶಸ್ಸನ್ನು ಕೊಡುವಂಥದ್ದು, ಲಾಭವನ್ನು ಕೊಡುವಂಥದ್ದು, ಜಯವನ್ನು ಕೊಡುವಂಥ ದಿನ ಆಗಿರುತ್ತೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಕಾರ್ಯಗಳು ಸಿದ್ಧಿ ಆಗುವಂಥದ್ದು, ಜೊತೆಗೆ ಕೆಲವೊಬ್ಬರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆ ಆಗೋದ್ರಿಗೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ, ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಈ ರೀತಿ ಹೊಸ ಅವಕಾಶಗಳು ಬರ್ಬೋದಾಗಿದೆ 20 21. ಇನ್ನು 22 23 ಸಹ ನಿಮ್ಮ ಬಳಿಗೆ ಶುಭ ದಿನ ಆಗಿರುತ್ತೆ. ಅಲ್ಲಿ ಶುಕ್ರವಾರ ಶನಿವಾರ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಮಾತುಕತೆಗಳಾಗುವಂಥದ್ದು, ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಬಹಳಷ್ಟು ಮುನ್ನಡೆ ಆಗುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ಸಿಗುವಂಥದ್ದು, ದೂರ ಪ್ರಯಾಣದ ಪ್ರವಾಸ ಮಾಡೋದು ಯೋಗ, ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕರಿಗೆ ಅವರವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಸಿಗುವಂಥ ಯೋಗ, ಈ ರೀತಿ ಅನೇಕ ಶುಭ ಫಲಗಳು ಈ ವಾರದ ಕೊನೆಯ ದಿನ ಅಂದರೆ 22 23 ಅನುಭವಕ್ಕೆ ಬರಲಿದೆ. ಹಾಗಾಗಿ ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ 17 ತಾರೀಕು, ಆ ಬಳಿಕ 20 21 22 23 ನಿರಂತರ 4 ದಿನಗಳು ನಿಮಗೆ ಅತ್ಯಂತ ಶುಭ ಫಲ ಕೊಡುವಂಥ ಶುಭ ದಿನಗಳಾಗಿವೆ. ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 1 6 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಸಿಂಹರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗ್ತದೆ. ಜಯ, ಕೀರ್ತಿ, ಲಾಭ ವೃದ್ಧಿಗಳಾಗುವಂಥದ್ದು, ಹಣಕಾಸಿನ ನೆರವು ಚೆನ್ನಾಗಾಗುವಂಥದ್ದು, ದೂರದ ಸಂಬಂಧಿಗಳಿಂದ ಸಹಕಾರಗಳು ಬರುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು, ಕೆಲವೊಬ್ಬರಿಗೆ ವಿದೇಶ ಪ್ರಯಾಣ ಅಥವಾ ಇನ್ನಿತರ ದೂರ ಪ್ರದೇಶಗಳಿಗೆ ಪ್ರವಾಸ ಹೋಗುವಂಥ ಅವಕಾಶಗಳು ಬರುವಂಥದ್ದು, ಈ ರೀತಿ ಅನೇಕ ಶುಭಗಳನ್ನು ನೀವು 17 ತಾರೀಕು ಭಾನುವಾರದಂದು ನಿರೀಕ್ಷೆ ಮಾಡ್ಬೋದು. ಆಮೇಲೆ 18 19 ಅಂದರೆ ಸೋಮವಾರ ಮಂಗಳವಾರ ಸಹ ನಿಮ್ಮ ಬಳಿಗೆ ಶುಭ ದಿನವಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿ, ಮನೆ ಮಂದಿಗೆ ನೆಮ್ಮದಿ ಯಾವುದು ಕಾಲ ಕಳೆಯುವಂಥ ಅವಕಾಶ, ಹಳೆಯ ಬಾಕಿ ಇದ್ದ ಯಾವುದೋ ಕೆಲಸ ಕಾರ್ಯಗಳಿಗೆ ಪೂರ್ಣವಾಗಿ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು, ಅಥವಾ ಯಾವುದೇ ಒಂದು ಬಂಧುಗಳಿಂದ ಮಿತ್ರ ನಿಮಗೇನಾದರೂ ಕೊಡುಗೆ ಅಂಥ ಉಪಕಾರಗಳು ಇದು ಬರುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳು 17ರಂದು ಆಗಲಿವೆ. ಆ ಬಳಿಕ 18 19 ಸಹ ನಿಮ್ಮ ಬಳಿಕ ಉತ್ತಮ ದಿನವೇ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಲಾಭಗಳು ವೃದ್ಧಿಯಾಗಲಿ, ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮುನ್ನಡೆಯಾಗುತ್ತೆ. ಅದು ಕೃಷಿ ಪಶುಪಾಲನೆ ಇರ್ಬೋದು ಅಥವಾ ತೋಟಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇಲ್ಲವೇ ಕಂಪ್ಯೂಟರ್ ಸಾಫ್ಟ್ವೇರ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರಂಗ ಅಥವಾ ಮಾಧ್ಯಮದಲ್ಲಿ ಸಹ ಇರೋರಿಗೆ ವಿಶೇಷವಾದ ಶುಭ ಫಲಗಳು 18 19 ನಿಮಗೆ ಸಿದ್ಧಿಯಾಗಲಿವೆ. 17ರಂದು ವಿಶೇಷವಾಗಿ ಅಲ್ಲಿ ಆರಂಭ ಆಗಿರುತ್ತೆ. 17ರಂದು ಶುಭವಿದೆ. 18 19 ಅದಕ್ಕಿಂತಲೂ ಹೆಚ್ಚಿನ ಶುಭ ಫಲಗಳನ್ನು ನೀವು 2 ದಿನಗಳಲ್ಲಿ ನಿರೀಕ್ಷೆ ಮಾಡೋದು. ಹಾಗಾಗಿ ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ನಿಮಗೆ ನಿರಂತರವಾಗಿ ಶುಭ ಫಲ ಕೊಡುವಂಥ ದಿನಗಳಾಗಿವೆ. ಆ ಬಳಿಕ ಬರುವಂಥದ್ದು ಬುಧವಾರ ಗುರುವಾರ 20 21 ಸಹ ನಿಮಗೆ ಸಾಧಾರಣ ಫಲವನ್ನು ಕೊಡುವಂಥದ್ದು. ಆ ಬುಧವಾರ ಗುರುವಾರದಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಕಿರಿಯರಲ್ಲಿ ಕಲ ಬರುವಂಥದ್ದು, ಇದು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ, ಹೊಟ್ಟೆ ನೋವು, ಬೆನ್ನು ನೋವು ಇತ್ಯಾದಿ ಸಣ್ಣಪುಟ್ಟ ನೋವುಗಳು ಸಹ ಕಾರಣವಿಸಬಹುದಾಗಿದೆ. ಹಾಗಾಗಿ 20 21 ಬುಧವಾರ ಗುರುವಾರ ಸ್ವಲ್ಪ ವಿಶೇಷವಾದ ಎಚ್ಚರಿಕೆ ಬೇಕಾಗುತ್ತೆ. ಅನಾವಶ್ಯಕ ಖರ್ಚು ಮಾಡೋದಾಗಲಿ, ಅನಾವಶ್ಯಕ ಇನ್ನೊಬ್ಬರ ಮೇಲೆ ಆರೋಪ ಮಾಡೋದನ್ನು ಸಹ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು 22 23 ಅಂದರೆ ವಾರದ ಕೊನೆಯ ದಿನ ವಿಶೇಷವಾಗಿ ಅಲ್ಲಿ ಇರುವಂತಹ ನಿಮಗೆ ಹೆಚ್ಚಿನ ಅವಕಾಶಗಳು ಬರಲಿವೆ. ಖರ್ಚು ಹೆಚ್ಚಳ ಇದ್ದರೂ ಸಹ ಮನೆ ಮಧ್ಯೆ ಅವಕಾಶಗಳು ಬರುವಂಥದ್ದು, ನಾನಾ ರೀತಿಯೆಲ್ಲ ಬಾಧೆಗಳು ಹೆಚ್ಚಳಾಗಲಿಕ್ಕೆ ಸಾಧ್ಯತೆ ಇರುತ್ತೆ. 22 23 ಅನೇಕ ವಸ್ತುಗಳನ್ನು ವಸ್ತ್ರಾರ್ಪಣೆ ಕೊಳ್ಳುವಂಥ ಅವಕಾಶ, ಅಥವಾ ಇನ್ನಿತರ ಪ್ರಮುಖವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಈ ರೀತಿ ಅನೇಕ ಅವಕಾಶಗಳಿವೆ.
ಆದರೆ ಅದಕ್ಕೆ ಸ್ವಲ್ಪ ಖರ್ಚುಗಳು ಸ್ವಲ್ಪ ವೆಚ್ಚಗಳು ಸ್ವಲ್ಪ ಜಾಸ್ತಿ ಆಗಬಹುದಾಗಿದೆ. ಹಾಗಾಗಿ ಇದನ್ನು ಗಮನಿಸಿಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಶಿವರಾಶಿಯವರಿಗೆ ಈ ವಾರದ 17, 18, 19 ಅತ್ಯಂತ ಶುಭ ದಿನಗಳಾಗಿವೆ. ಇನ್ನು ನೀವು ಬಳಸುವಂಥ ಬಣ್ಣ ಏಕೈಕ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಅಥವಾ ಬಳಸುವಂಥ ಸಂಖ್ಯೆ 6 ಅಥವಾ ನಂಬರ್ 6. ಹಾಗಾಗಿ ಬಳಸುವಂಥ ಏಕೈಕ ಬಣ್ಣ ಬಿಳಿ ಬಣ್ಣ, ಜೊತೆಗೆ ಏಕೈಕ ಸಂಖ್ಯೆ ನಂಬರ್ 6 ಅಥವಾ ನಂಬರ್ 6 ಆಗಿರುತ್ತೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಆ ಬಳಿಕ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾ ಇದೆ. 17ನೇ ತಾರೀಕು ಎಲ್ಲ ಕೆಲಸ ಕಾರ್ಯಗಳು ವಿರೋಧ ಆಗುವಂಥದ್ದು, ವಿಳಂಬಗಳಾಗುವಂಥದ್ದು, ನಂಬಿದವರಿಂದ ದ್ರೋಹ ಆಗುವಂಥದ್ದು, ಅಥವಾ ನೀವು ತುಂಬ ಒಂದು ಹೋಪ್ಸ್ ಇಟ್ಕೊಂಡಿದ್ದ ವಿಚಾರದಲ್ಲಿ ಅದು ಆಮೇಲೆ ಅದರಿಂದ ನಿಮಗೆ ಯಾವುದೇ ನಿಷ್ಫಲ ಆಗುವಂಥದ್ದು. ಈ ರೀತಿ ಅನೇಕ ನಿಮಗೆ ಪ್ರಿಯ ಮತ್ತು ಅಪ್ರಿಯ ಎರಡು ರೀತಿಯ ಘಟನೆಗಳು ಅಥವಾ ಸಮ್ಮಿಶ್ರವಾದ ಫಲಗಳು ಈ ಭಾನುವಾರದಂದು ಕಂಡು ಬರುವುದಾಗಿದೆ. ಹಾಗಾಗಿ ಕೆಲವೊಂದು ವಿಚಾರ ಮುನ್ನೆಚ್ಚರಿಕೆ ಹೆಜ್ಜೆ ಕನ್ಯಾ ರಾಶಿಗೆ ಬೇಕಾಗುತ್ತೆ. ಇನ್ನು 18, 19 ನಿಮ್ಮ ಫಲಕ್ಕೆ ಉತ್ತಮ ದಿನ. ಜಯ ಕೀರ್ತಿ ಲಾಭ ಸಿದ್ಧಿ ಆಗುವಂಥದ್ದು. ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ, ಶತ್ರುಗಳು ಮಿತ್ರರಾಗುವಂಥ ಅವಕಾಶ, ಅಥವಾ ಹಿಂದೆ ನಿಮ್ಮಿಂದ ದೂರ ಆಗಿದ್ದರೆ ಇದೆ ಮತ್ತೆ ಯಾವುದೇ ಒಂದು ಕಾರಣದಲ್ಲಿ ನಿಮ್ಮ ಹತ್ತಿರ ಆಗುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಫಲಗಳು ಈ ದಿನ ನಿಮಗೆ ಬರಬಹುದಾಗಿದೆ. 18, 19 ಅತ್ಯಂತ ಶುಭ ಫಲ ಕೊಡುವಂಥ ದಿನ ಕನ್ಯಾ ರಾಶಿಯವರಿಗೆ. ಎಲ್ಲ ವಿಚಾರಗಳಲ್ಲಿ ನಿಮ್ಮ ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಸಿದ್ಧಿ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ವೈಯಕ್ತಿಕ ವಿಚಾರಗಳಿಗೆ 18, 19 ಅತ್ಯಂತ ಶುಭವನ್ನು ಕೊಡಲಿದೆ. ಆ ಬಳಿಕ 20, 21 ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಆಗಿರುತ್ತೆ. ಇಷ್ಟಾರ್ಥಗಳು ಸಿದ್ಧಿ, ಲಾಭಗಳ ವೃದ್ಧಿ, ಅನೇಕ ರೀತಿಯ ಹಣಕಾಸಿನ ಬೇರೆ ಬೆಂಗಳೂರಿನಿಂದ ಹಣಕಾಸು ಲಾಭ ಬರುವಂಥದ್ದು. ಇನ್ನು ಕೆಲವೊಬ್ಬರಿಗೆ ತಾವು ನಡೆಸುವಂಥ ವೃತ್ತಿ ಉದ್ಯಮದಲ್ಲಿ ನಿಮಗೆ ದಿಢೀರಾಗಿ ಸರ್ಕಾರದಿಂದ ಏನಾದರೂ ಕೋರಿಕೆಗಳು ಬೇಡಿಕೆಗಳು ಸಹ ಬರಬಹುದಾಗಿದೆ. ಹಾಗಾಗಿ ಈ ದಿನಗಳಲ್ಲಿ ಸಹ ನೀವು ಸ್ವಲ್ಪ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಒಟ್ಟಿನಲ್ಲಿ ಈ ಕನ್ಯಾ ರಾಶಿಯವರಿಗೆ ಈ ವಾರದ 18, 19, 20, 21 ಅತ್ಯಂತ ಶುಭಕರ ದಿನವೇ. 22, 23 ಸ್ವಲ್ಪ ನಿಮಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಆ ದಿನ ಮಾತಿನ ಚಕಮಕಿ, ಜಗಳಗಳು, ಕಲಹಗಳಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 18, 19, 20, 21 ದಿನಗಳನ್ನು ಕನ್ಯಾ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಬಳಸುವಂತಹ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ಬಳಸಿಕೊಳ್ಳಿ. ಸಂಖ್ಯೆಗಳು ನೀವು ಬಳಸುವಂಥ ಸಂಖ್ಯೆಗಳು 2, 6, 8, 9 2, 6, 8, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾರಾಶಿಯವರಿಗೆ ಅಲ್ಲಿ ಚತುರ್ಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ತುಲಾರಾಶಿ. ತುಲಾರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗ್ತಾಯಿದೆ. ಅಲ್ಲಿ ನಿಮ್ಮ ಕೆಲವೊಂದು ಸಣ್ಣ ಪುಟ್ಟ ಏರುಪೇರುಗಳನ್ನು ಹೊರತುಪಡಿಸಿದರೆ ಬಂಧುಗಳ ವಿಚಾರ, ಮಿತ್ರರ ವಿಚಾರ, ಹಣಕಾಸು ವಿಚಾರ ಸ್ವಲ್ಪ ಮುನ್ನಡೆ ಇರುತ್ತೆ. ಕೆಲವೊಬ್ಬರಿಗೆ ಈ ದಿನ ಮನಸ್ಸಿಗೆ ಚಿಂತೆ ಆಗುವಂಥ ಘಟನೆಗಳು ಅಥವಾ ಯಾರಾದರೂ ನಿಮ್ಮ ಮೇಲೆ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡೋದು, ಇದರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಆತಂಕ ಭಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 17ರಂದು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಕೊಡುಕೊಳ್ಳಬೇಕು, ವ್ಯವಹಾರಕ್ಕೆ ಒಪ್ಪಂದಕ್ಕೆ ಅಷ್ಟು ಉತ್ತಮವಾಗಿರೋದಿಲ್ಲ. 18, 19 ವಿಶೇಷವಾಗಿ ನಿಮಗೆ ಇದರ ಒಂದು ದೃಷ್ಟಿಗೋಚರವಾಗುವಂಥ ಸಮಯ ಆಗಿರುತ್ತೆ. ಇಲ್ಲಿ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಇದೆ, ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ಇನ್ನು ಯಾರಾದರೂ ಕೊಡುಕೊಳ್ಳಲಿಕ್ಕೆ ವ್ಯವಹಾರದಲ್ಲಿ ಸಹ ಮುನ್ನಡೆ ಇರದೆ 18, 19 ಹಾಗಾಗಿ ಇದನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ಈ ಮಧ್ಯೆ ಮಧ್ಯೆ ಅವಮಾನಕರ ಘಟನೆ ಬಂದರೂ ಸಹ ನಿಮಗೆ ಹಣಕಾಸಿನ ವಿಚಾರ ಮತ್ತು ವ್ಯಾಪಾರ ಉದ್ಯೋಗಗಳಿಗೆ 18, 19 ಉತ್ತಮ ಫಲವನ್ನು ಕೊಡಬಹುದಾಗಿದೆ. ಆ ಬಳಿಕ 20, 21 ಅಲ್ಲಿ ನಿಮಗೆ ಬುಧವಾರ ಗುರುವಾರ ಎರಡು ದಿನಗಳಲ್ಲಿ ಸಹ ನಿಮಗೆ ಜಯ ಕೀರ್ತಿ ಲಾಭಗಳಾಗುವಂಥದ್ದು. ಇಷ್ಟಾರ್ಥ ಸಿದ್ಧಿ ಲಾಭಗಳ ವೃದ್ಧಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥ ದೂರ ಪ್ರಯಾಣ ಮಾಡೋದು ಯೋಗ, ಅಥವಾ ನಿಮ್ಮದೇ ಒಂದು ಯಾವುದೇ ಕೆಲಸ ಕಾರ್ಯಗಳಿಗೆ ನಿಮ್ಮದೇ ವಾಹನದಲ್ಲಿ ಒಂದು ಸ್ವಂತ ಪ್ರವಾಸವಾಗುವಂಥ ಅವಕಾಶ. ಈ ರೀತಿ ಅನೇಕ ಶುಭಫಲಗಳು 20, 21 ಒದಗಿ ಬರಲಿವೆ. ಇದು ಕೊನೆಯ ದಿನಗಳು. ಕೊನೆಯ ಎರಡು ದಿನಗಳು ಅಂದರೆ 22, 23 22, 23ರಲ್ಲಿ ಸಹ ನಿಮಗೆ ವಿಶೇಷವಾಗಿ ಸುಖ ಶಾಂತಿ ನೆಲೆಸುವಂಥದ್ದು, ಮನಸ್ಸಿಗೆ ಇಷ್ಟಾರ್ಥಗಳು ಸಿಗುವಂಥದ್ದು, ಜೊತೆಗೆ ಇಷ್ಟಪಟ್ಟಂಥ ಯಾವುದೇ ವಸ್ತು ವಸ್ತ್ರಾಭರಣ ಕೊಡುವಂಥ ಅವಕಾಶ, ನಾನಾ ರೀತಿಯ ಲಾಭ ಆದಾಯಗಳು ಹೆಚ್ಚಳ ಆಗಲು 22, 23 ಅಥವಾ ಈ ಶುಕ್ರವಾರ ಶನಿವಾರದಂದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ವಾರದ ಆರಂಭದ 3 ದಿನಗಳು 17, 18, 19 ಅದರ ಜೊತೆಗೆ ನಿಮಗೆ 20, 21, 22 ಸಹ ನಿಮಗೆ ಅತ್ಯಂತ ಶುಭ ದಿನ ಆಗಿರುತ್ತೆ. ಹಾಗಾಗಿ ಆ 20, 21, 22, 23 4 ದಿನಗಳನ್ನು ಸದುಪಯೋಗ ಪಡಿಸಲು, ಆರಂಭ ದಿನಗಳು ಪರವಾಗಿಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಸಮ್ಮಿಶ್ರ ಫಲ ಬರ್ಬೋದು. ಹಾಗಾಗಿ ಆ ಕೊನೆಯ 4 ದಿನಗಳು 20ರಿಂದ 23ರವರೆಗೆ 4 ದಿನಗಳನ್ನು ಎಲ್ಲ ಸದುಪಯೋಗ ಪಡಿಸಿಕೊಳ್ಳಿ. ನೀವು ಬಳಸುವಂತಹ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಎಲ್ಲ ಬಣ್ಣಗಳನ್ನು ಬಳಸ್ಕೊಳ್ಬೋದು. ಸಂಖ್ಯೆಗಳು 1, 2, 4, 6 1, 2, 4, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮ ಆರಂಭ ಆಗ್ತಾಯಿದೆ. ಈ ದಿನಗಳಲ್ಲಿ ನಿಮಗೆ ಹಣಕಾಸಿನ ಲಾಭ, ವ್ಯಾಪಾರ ಉದ್ಯೋಗ ಮುನ್ನಡೆ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ಏನಾದರೂ ಕೊಡುಕೊಳ್ಳಿಕ್ಕೆ ವ್ಯವಹಾರದಲ್ಲಿ ಮುನ್ನಡೆ ಆಗುವಂಥದ್ದು, ಗೃಹಿಣಿಯರು ಮತ್ತು ಮಹಿಳೆಯರಿಗೆ ಸಹ ಈ ದಿನ ಶುಭ ಫಲವನ್ನು ಕೊಡುವಂಥ ದಿನ ಆಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ದಿನ ಭಾಗ್ಯವಾದ ವಿಶೇಷವಾದ ಚಿಹ್ನೆಗಳು ಭಾನುವಾರದಂದು ಬರಲಿವೆ. ಆ ಬಳಿಕ ಬರುವಂತಹ ಈ ಸೋಮವಾರ ಮಂಗಳವಾರ ನಿಮ್ಮ ಬಳಿಗೆ ಅಷ್ಟು ತಮ್ಮ ಇಲ್ಲ, ಬಂಧು ನಾಶ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿರೋಧ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿನ ನಿಯಂತ್ರಣ, ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಈ ಆರಂಭದ ದಿನದ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಭಾನುವಾರದಂದು.
ಆ ಬಳಿಕ 18-19 ಒಂದು ವಿಶೇಷವಾದ ಶೋಭನಗಳು ಆಗುತ್ತವೆ. ವಿಶೇಷವಾಗಿ ಅಲ್ಲಿ ಇರತಕ್ಕಂತಹ ನಿಮ್ಮ ನಿಮ್ಮ ವಿಚಾರಗಳಿಗೆ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಮಿತ್ರರಿಂದ ಸಹಾಯ ಸಿಗ್ಬೋದು, ಅಥವಾ ಹಣಕಾಸಿನ ಅರ್ಹತೆಯನ್ನು ಸಿಗುವಂಥದ್ದು. ನ್ಯಾಯದ ಮಾರ್ಗದಲ್ಲಿ ನಿಮಗೆ ಅನೇಕವಾದ ಅವಕಾಶಗಳು 18-19 ಒದಗಿ ಬರಲಿವೆ. ಹಾಗಾಗಿ ಆ ದಿನ ಗಮನಿಸ್ಕೊಳ್ಳುವಂಥದ್ದು. ಜೊತೆಗೆ 20-21 ನಿಮ್ಮ ಬಳಿಗೆ ಬಹಳಷ್ಟು ಒಂದು ಚಾಲೆಂಜ್ ಅಥವಾ ನಿಮಗೆ ಸ್ಪರ್ಧೆ ಒಡ್ಡುವಂಥ ಒಂದು ಪರಿಹಾರಾತ್ಮಕವಾದ ದಿನ ಆಗಿರುತ್ತೆ. ಈ ದಿನಗಳಲ್ಲಿ ವೈಯಕ್ತಿಕವಾಗಿ ನಿಮ್ಮ ಪ್ರತಿಷ್ಠೆ ಹೊಂದಬಹುದು, ವೈಯಕ್ತಿಕವಾಗಿ ಸಣ್ಣ ಪುಟ್ಟ ತೊಂದರೆಗಳು ಬರುವಂಥದ್ದರ ಜೊತೆಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಅಥವಾ ರಾಜಕೀಯ ರಂಗದ ಕ್ಷೇತ್ರದಲ್ಲಿ ಏರುಪೇರುಗಳು ಆಗೋದ್ರಿಂದ ನಿಮ್ಮ ಒಂದು ಪ್ರತಿಷ್ಠೆಗೆ ಧಕ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಆ ದಿನ 20-21 ಆ ಬಗ್ಗೆ ಎಚ್ಚರಬೇಕು. ಇನ್ನು 22-23 ಉತ್ತಮ ದಿನ ಆಗಿರುತ್ತೆ. ಇಷ್ಟಾರ್ಥಗಳು ಸಿದ್ಧಿ ಲಾಭವೃದ್ಧಿ ಅನೇಕ ರೀತಿ ಶೋಭನಗಳಾಗುವಂಥದ್ದು. ಬಂಧುಗಳ ಜೊತೆಗೆ ಉತ್ತಮವಾಗಿ ಕಾಲಗಳಂತ ಅವಕಾಶ ಇರುತ್ತೆ. ಅನೇಕ ಶೋಭನಗಳು ವಾರದ ಕೊನೆಯ ದಿನಗಳಂದರೆ 22-23 ಅನುಭವಕ್ಕೆ ಬರಲಿದೆ ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ವಾರದ ಮಧ್ಯದಲ್ಲಿ ಸ್ವಲ್ಪ ಹಿನ್ನಡೆ ಮತ್ತು ವಿಳಂಬಗಳಾದರೂ ಅಲ್ಲಿ ನಿಮಗೆ ವಿಶೇಷವಾಗಿ ಶೋಭನಗೊಂಡಂಥದ್ದು. ಶುಭ ದಿನಗಳು ಈ ಜನವರಿ ಡಿಸೆಂಬರ್ ತಿಂಗಳನ್ನು 17ನೇ ತಾರೀಕು ಜೊತೆಗೆ ಡಿಸೆಂಬರ್ 20, 21, 22, 23 ಈ ದಿನಗಳನ್ನು ಸದ್ಯಕ್ಕೆ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಬಳಸುವಂಥ ಬಣ್ಣಗಳು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 6 ಮತ್ತು 7, 6 and 7 ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಆ ಬಳಿಕ ಧನುಸು ರಾಶಿಗೆ ಈ ವಾರದ ಆರಂಭ ಸಾಷ್ಟೊಂದು ಉತ್ತಮವಾಗಿ ಬರ್ತಾ ಇಲ್ಲ. ಆರೋಗ್ಯ ಸಮಸ್ಯೆ, ಹಣಕಾಸಿನ ನಷ್ಟ ಕಷ್ಟಗಳಾಗುವಂಥದ್ದು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಜೀರ್ಣದ ಸಮಸ್ಯೆಗಳು ಕೆಲವರಿಗೆ ಕಾಣಬಹುದಾಗಿದೆ. ಹಾಗಾಗಿ ಈ 17ನೇ ತಾರೀಕಿನ ಸ್ವಲ್ಪ ನೀವು ಎಚ್ಚರವನ್ನು ಗಮನಿಸಬೇಕು. ಉತ್ತಮವಾದ ಯೋಗ್ಯವಾದ ಆಹಾರವನ್ನು ಸೇವನೆ ಮಾಡಬೇಕು. ಇನ್ನು 18-19 ಡಿಸೆಂಬರ್ 18-19 ನಿಮ್ಮ ಬಳಿಗೆ ಉತ್ತಮ ದಿನ ಆಗಿರುತ್ತೆ. ಅಲ್ಲಿ ಇಷ್ಟಾರ್ಥಗಳು ಸಿದ್ಧಿ, ಲಾಭವೃದ್ಧಿ, ಅನೇಕ ವಿಧದ ಯೋಜನೆಗಳಿಗೆ ಸಹಕಾರಗಳಂಥದ್ದು, ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಪ್ರಗತಿ. ಇನ್ನು ಹಣಕಾಸಿನ ವಿಚಾರ ಸಹ ನಿಮಗೆ ಮುನ್ನಡೆ ಬರಲಿದೆ ಈ ವಾರದ ಕೊನೆಯ ಅಂದರೆ ಈ ವಾರದ ಆರಂಭದಲ್ಲಿ 18-19. ಇನ್ನು 20-21 ಅಷ್ಟು ಉತ್ತಮವಾಗಿಲ್ಲ. 20-21 ಮಾತಿನ ಚಕಮಕಿಗಳಾಗುವಂಥದ್ದು, ಬಂಧುಗಳ ಜೊತೆ ಕಲಹ ಬರುವಂಥದ್ದು, ವ್ಯಾಪಾರದ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು. ಹಾಗಾಗಿ 20-21 ಅಷ್ಟು ಉತ್ತಮವಾಗಿರೋದಿಲ್ಲ. ಇನ್ನು 22-23 ಗುರುವಾರ, ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 22-23 ಅನೇಕ ರೀತಿಯ ವ್ಯಾಪಾರ ಉದ್ಯಮಗಳಲ್ಲಿ ಬಳಸುವಂತಹ ಒಂದು ಅವಕಾಶ, ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥದ್ದು. ಅದೇ ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದರೆ ಇನ್ನಷ್ಟು ನಿಮಗೆ ಲಾಭ ಆದಾಯಗಳು ವೃದ್ಧಿ ಆಗಲಿವೆ. ಬಂಧುಗಳ ಸಹಕಾರ, ಮಿತ್ರರ ಸಹಕಾರ ಅಥವಾ ಇನ್ನಿತರ ಯಾವುದೇ ನಿಮಗೆ ಯೋಜನೆಗಳ ಇದರ ಅವಶ್ಯಕತೆಗಳು ಈ ದಿನ ಪೂರ್ಣ ಆಗಲಿವೆ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಈ ಅತ್ಯಂತ ಶುಭ ದಿನಗಳಂದರೆ 18-19, 20, 21 ಆ ನಾಲ್ಕು ವಠಾರಗಳು ಅಷ್ಟೊಂದು ಉತ್ತಮವಾದ ಫಲಗಳನ್ನು ಕೊಡಲಾಗಿವೆ. ಇನ್ನು ವಾರದ ಕೊನೆಯ ದಿನ ಅಷ್ಟು ಉತ್ತಮ ಇಲ್ಲ. 22-23 ಮಾತಿನ ಚಕಮಕಿ, ಜಗಳಗಳು ಬರುವಂಥದ್ದು, ಜೊತೆಗೆ ಬಂಧುಗಳ ಜೊತೆ ಕಲಹ ಬರುವುದು, ಹಣಕಾಸಿನ ವಿಚಾರವಾಗಿ ಏನಾದರೂ ನಿಮ್ಮ ದಯಾದಿ ಜೊತೆಗೆ ಅಥವಾ ನಿಮ್ಮ ಸಹೋದರ ಸದ್ಯಕ್ಕೆ ಕಲಹಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಅವಮಾನಕರ ಘಟನೆ, ಮಾತಿನ ಚಕಮಕಿ ಅಥವಾ ಇನ್ನಿತರ ಯಾವುದೇ ಹಣಕಾಸಿನ ವಿಚಾರದ ಮಾತಿನ ಜಗಳಗಳು ಬರಬಹುದಾಗಿದೆ. ಎಚ್ಚರವನ್ನು ವಹಿಸಬೇಕು ವಾರದ ಕೊನೆಯ ದಿನ. ಹಾಗಾಗಿ ಒಟ್ಟಿನಲ್ಲಿ ನಿಮಗೆ ಈ ವಾರದ ಅತ್ಯಂತ ಶುಭ ದಿನಗಳಂದರೆ 18-19 ಅತ್ಯಂತ ಶುಭ ದಿನ ಆಗಿರುತ್ತೆ. 20-21 ಮಿಶ್ರ ಫಲದ ದಿನ ಆಗಿರುತ್ತೆ. 22-23 ಸ್ವಲ್ಪ ಸಂಕಷ್ಟ ಫಲದ ದಿನ ಆಗಿರುತ್ತೆ. ಇನ್ನು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುಸು ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಮಕರ ರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಆಗ್ತಾಯಿದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಹಳ ಕಾಲದಿಂದ ಇದ್ದಂಥ ಆರೋಗ್ಯ ಸಮಸ್ಯೆಗೆ ನಿವಾರಣೆ ಆಗುವಂಥದ್ದು, ಬೆನ್ನು ನೋವು, ಸೊಂಟ ನೋವು ಇತ್ಯಾದಿ ಇದ್ದವರಿಗೆ ಅದು ನೋವುಗಳು ಕಡಿಮೆ ಆಗುವಂಥದ್ದು, ಕಾಲಿನ ಆರೋಗ್ಯವಾಗಿ ಸರಿಯಾಗುವಂಥದ್ದು, ಈ ರೀತಿ ಅನೇಕ ರೀತಿಯ ಹಳೆಯ ಬಾಕಿ ಇದ್ದ ನಿಮಗೆ ಕಾಯಿಲೆಗಳಾಗಲಿ ಆರೋಗ್ಯ ತೊಂದರೆಗಳಾಗಲಿ ನಿವಾರಣೆಗೆ ಉತ್ತಮ ಫಲವನ್ನು ನೀಡುವಂಥ ಅವಕಾಶ ಬರಲಿದೆ. ವಿಶೇಷವಾಗಿ 17ನೇ ತಾರೀಕು ಹಾಕಿರುವಂತಹ ವಿಶೇಷ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಇವೆಲ್ಲವೂ ನಿಮಗೆ ಇನ್ನಷ್ಟು ಯಶಸ್ಸನ್ನು, ಲಾಭವನ್ನು, ಆರೋಗ್ಯವನ್ನು ತಂದುಕೊಡಲೆಂದು ಪ್ರಾರ್ಥನೆ. ಆ ಬಳಿಕ ಬರುವಂಥದ್ದು 18-19 ಡಿಸೆಂಬರ್ 18-19 ಸಹ ನಿಮ್ಮ ಬಳಿಗೆ ಉತ್ತಮ ದಿನ ಆಗಿರುವುದಿಲ್ಲ. ಇಲ್ಲಿ ಸಹ ನಿಮ್ಮ ಒಂದು ನಾಯಕತ್ವದ ಮರ್ಜಿ, ನಿಮ್ಮ ಒಂದು ಅಹಂಕಾರದ ಮಿತಿ, ಇದೆಲ್ಲವೂ ಸ್ವಲ್ಪ ಪರೀಕ್ಷೆಗೆ ಒಳಪಡಬಂತಾಗುತ್ತೆ. ಹಾಗಾಗಿ ಈ ದಿನ 18-19 ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಮಕರ ರಾಶಿಯವರಿಗೆ. 17ರಂದು ಉತ್ತಮ ಇದೆ, 17ರಂದು ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಹಣಕಾಸು ಇಲ್ಲ. 17ರಂದು ಭಾನುವಾರದಂದು ಉತ್ತಮ ಇರುತ್ತೆ. ಆದರೆ ಸೋಮವಾರ ಮಂಗಳವಾರ ಸ್ವಲ್ಪ ನಿಮಗೆ ಅಲ್ಲಿ ವಿವಿಧ ರೀತಿಯ ಪರೀಕ್ಷೆಗಳು ಕಾಡ್ಬೋದು. ನಿಮ್ಮ ಅಹಂಗೆ ಪೆಟ್ಟು ಬೀಳುವಂಥ ಘಟನೆಗಳು ಜರಬೋದು, ಅಥವಾ ಸಾಡೆ ಸಾತಿಯ ಪ್ರಭಾವದಲ್ಲಿ ನಿಮಗೆ ಆಗುವಂಥ ಕೆಲವೊಂದು ವೈಪರೀತ್ಯಗಳು, ಏರುಪೇರುಗಳು ಸಹ ಕಂಡುಬರ್ಬೋದು. ಹಾಗಾಗಿ 18-19 ವಿಶೇಷವಾದ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ 20-21 ಸಹ ನಿಮ್ಮ ಬಳಿಗೆ ಉತ್ತಮ ದಿನ ಆಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ಅಭಿವೃದ್ಧಿ ಆಗುವಂಥದ್ದು, ನಾನಾ ರೀತಿಯ ವಿಜಯಗಳು ನಿಮ್ಮದಾಗುವಂಥದ್ದು, ಬಂಧು ಮಿತ್ರರ ಸಹಕಾರ, ದೂರ ಪ್ರಯಾಣ ಮಾಡುವಂಥ ಯೋಗ, ಮಹಿಳೆಯರು ಗೃಹಿಣಿಯರಿಗೆ ಸಹ ಶುಭವಾದ ದಿನ ಆಗಿರುತ್ತೆ. ಇವೆಲ್ಲ ದಿನವನ್ನು 20-21 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು 22-23 ಸಹ ನಿಮಗೆ ವಿಶೇಷವಾಗಿ ಮನೆಯಲ್ಲಿ
ನಿಮ್ಮ ನಿಮ್ಮ ಒಂದು ಅನಿಸಿಕೆಗಳು, ಕೋರಿಕೆಗಳು, ಬೇಡಿಕೆಗಳು ಈಡೇರುವಂಥದ್ದು ಬಂಧು ಮಿತ್ರರ ಸಹಕಾರ, ಜೊತೆಗೆ ನಿಮ್ಮ ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟ ವ್ಯಕ್ತಿಗಳ ವಿಚಾರವಾಗಿ ನಿಮಗೆ ಕೆಲವೊಂದು ಮಹತ್ವದ ಮಾಹಿತಿಗಳು ಸಹ ಬರಬಹುದಾಗಿದೆ. ಹಾಗಾಗಿ ಈ ದಿನ 2021ರಂದು ವಿಶೇಷವಾದ ಶುಭಫಲವನ್ನು ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇನ್ನು ಕೊನೆ ಎರಡು ದಿನಗಳು, ಕೊನೆ ಎರಡು ದಿನ ಅಂದರೆ ಅಲ್ಲಿ 22-23 ಶುಕ್ರವಾರ ಶನಿವಾರದ ಗಮನಿಸಿದರೆ ಅಲ್ಲಿ ನಿಮಗೆ ಯಾವುದೇ ವಿಶೇಷ ರೀತಿಯ ಬದಲಾವಣೆಗಳಿಲ್ಲ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥ ಸೂಚನೆಗಳಿವೆ. ಜೊತೆಗೆ ಇನ್ನಿತರ ನಿಮ್ಮ ಸಾಧನೆಗಳಿಗೆ ಅದನ್ನು ವಿಶೇಷವಾದ ಅವಕಾಶಗಳು ಬರಬಹುದಾಗಿದೆ. ಹಾಗಾಗಿ 22-23ರ ಸಮಯ ಆಯ್ಕೆಯಲ್ಲಿ ಇಟ್ಟುಕೊಳ್ಬೋದಾಗಿದೆ. ವಿಶೇಷವಾಗಿ ಈ ಒಂದು ಮಕರ ರಾಶಿಯವರಿಗೆ ಈ ವಾರದ ಶುಭ ದಿನಗಳು ಅತ್ಯಂತ ಶುಭ ದಿನಗಳಂದರೆ 17, 20, 21 ದಿನಗಳನ್ನು ಆ ಡೇಟ್ಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬಣ್ಣಗಳು ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಜೊತೆಗೆ ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಬೋದಾಗಿದೆ. ಸಂಖ್ಯೆಗಳು 4, 6, 9 ಸಂಖ್ಯೆಯನ್ನು ಬಳಸ್ಬೋದಾಗಿದೆ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಆ ಬಳಿಕ ಕುಂಭರಾಶಿ. ಕುಂಭರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಇದೆ. ಅಲ್ಲಿ ವಿಶೇಷವಾಗಿ ಸೂರ್ಯ ಚಂದ್ರರ ಅನುಪ್ರಭದ ಅನುಗ್ರಹಗಳು ಬರುವಂಥದ್ದು, ಅಲ್ಲದೆ ನಿಮಗೆ ಮಂಗಳ ಬುಧ ಶುಕ್ರರ ಸಹ ಈ ವಾರದಲ್ಲಿ ಪೂರಕವಾಗಿ ಇರುವಂಥದ್ದು. ಅನೇಕ ರೀತಿಯ ಶುಭ ಫಲಗಳು, ಆಕಸ್ಮಿಕ ಧನಲಾಭ ಯೋಜನೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ನಿಮ್ಮ ನಿಮ್ಮ ಅಂದುಕೊಂಡ ಹಲವಾರು ಕನಸುಗಳು ಇದನ್ನು ನನಸಾಗುವಂಥ ಸಾಧ್ಯತೆ ಇರುತ್ತೆ. 16, 17, 17, 17. ಆ ಬಳಿಕ 18, 19 ಸಹ ನಿಮ್ಮ ಬಳಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಉತ್ತಮವಾದ ಶಾಂತಿ ದೊರೆಯುವಂಥದ್ದು, ಬಂಧು ಮಿತ್ರರ ಸಹಕಾರ, ದೂರಪಣ ಮಾಡೋದು ಯೋಗ, ಈ ರೀತಿ ಅನೇಕ ಯೋಗಗಳು ಈ ದಿನ ಒದಗಿ ಬರಲಿವೆ. ಆ ದಿನಗಳನ್ನು ಚೆನ್ನಾಗಿ ಮೆಲುಕು ಹಾಕ್ಕೊಳ್ಳುವಂಥದ್ದು. ಜೊತೆಗೆ ಇದರ ಜೊತೆಗೆ ನೀವು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಬೇಕು. ಅಲ್ಲಿ ನಿಮಗೆ ಬರತಕ್ಕಂತಹ ಕೆಲವು ಹಣದ ವಿಚಾರವಾಗಿ ಸಂಕಷ್ಟದ ಫಲಗಳು ಬರ್ಬೋದು, ಅಥವಾ ನಿಮ್ಮ ನಿಮ್ಮ ಒಂದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಕೆಲವು ಅಡೆತಡೆಗಳು ಬರಬೋದಾಗಿದೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಭಾನುವಾರ 20-21ರಂದು ಗಮನಿಸಬೇಕಾಗುತ್ತೆ. ಇನ್ನು ಕೊನೆ ಎರಡು ದಿನಗಳು 22-23 ಅಂದರೆ ಶುಕ್ರವಾರ ಶನಿವಾರ. ಶುಕ್ರವಾರ ಶನಿವಾರ ಸಹ ಉತ್ತಮ ದಿನ ಆಗಿರುತ್ತೆ. ವ್ಯಾಪಾರ ವೃದ್ಧಿ, ಹಣಕಾಸಿನ ಅಭಿವೃದ್ಧಿಯನ್ನು ಆಗುವಂಥದ್ದು. ಇನ್ನು ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮಿತ್ರರಿಂದ ಬಂಧುಗಳಿಂದ ಸಹಕಾರಗಳು ಸಿಗುವಂಥದ್ದು. ಅನೇಕ ರೀತಿಯ ಶುಭಫಲಗಳು ಸಿದ್ಧಿಯಾಗಲಿವೆ. ಹಾಗಾಗಿ ಈ 22-23ರ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಈ ವಾರದ ಅತ್ಯಂತ ಶುಭ ದಿನಗಳನ್ನು ಆಳಾಗಿ ಹೇಳಿದಂತೆ 18, 19 ಮತ್ತು 22-23 ಆ 4 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸುವುದಾಗಿದೆ ಕುಂಭರಾಶಿಯವರು. ಸಂಖ್ಯೆಗಳು 1 ಮತ್ತು 2, 1 ಆ್ಯಂಡ್ 2 ಸಂಖ್ಯೆಯನ್ನು ಬಳಸುವುದಾಗಿದೆ. ಎಲ್ಲ ಕುಂಭರಾಶಿಯರಿಗೆ ಈ ವಾರವು ಶುಭದಾಯಕವಾಗಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಆಗಿದೆ. 17ನೇ ತಾರೀಕು ಲಾಭಗಳು, ಆದಾಯಗಳು ಹೆಚ್ಚಳವಾಗುವಂಥದ್ದು. ವ್ಯಾಪಾರ ಅಭಿವೃದ್ಧಿ, ಹಣಕಾಸಿನ ಕೊರತೆಗಳಿರುವುದಿಲ್ಲ. ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಮುನ್ನಡೆ, ನಾನಾ ರೀತಿಯ ಲಾಭಗಳಿಂದ ನಿಮಗೆ ಕೆಲವೊಮ್ಮೆ ಮನಸ್ಸಿಗೆ ಇರಿಸು ಮುರುಸು ಆಗುವಂಥದ್ದು, ಅಥವಾ ಮನಸ್ಸಿಗೆ ಕೆಲವು ಖಿನ್ನತೆಗೆ ಸಹ ಬರಬಹುದು. ಹಾಗೆ ಹಣಕಾಸಿನ ವಿಚಾರ ಉತ್ತಮ ಇದೆ. ಮನಸ್ಸಿನಲ್ಲಿ ಕೆಲವೊಮ್ಮೆ ಯಾವುದೇ ಹಳೆಯ ವಿಚಾರಗಳನ್ನು ಧ್ಯಾಪಿಸಿಕೊಂಡು ಖಿನ್ನತೆ ಆವರಿಸುವಂಥದ್ದು, ಅಥವಾ ಆ ಒಂದು ಕೆಲವೊಂದು ದೋಷಗಳಿಂದ ನಿಮಗೆ ಮನಸ್ಸಿಗೆ ಇನ್ನಷ್ಟು ಬೇಜಾರಾಗುವಂಥದ್ದು ಜರಬಹುದು. ಹಾಗಾಗಿ ಮನಸ್ಸಿನ ವಿಚಾರವಾಗಿ ಎಚ್ಚರಿಕೆ ಬೇಕು. ಆರೋಗ್ಯ ಹಣಕಾಸಿನ ವಿಚಾರ 20-21ರಲ್ಲಿ ಉತ್ತಮ ಇರುತ್ತೆ. ಇನ್ನು 22-23ರಲ್ಲಿ ವಿಶೇಷವಾಗಿ ನಿಮಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಮನಸ್ಸಿಗೆ ತೊಂದರೆಗಳು ಬರ್ಬೋದು, ಏನಾದರೂ ಕೊಡುಕೊಳ್ಳಿಕೆ ವ್ಯವಹಾರದಲ್ಲಿ ಹಿನ್ನಡೆಗಳು ಬರ್ಬೋದು, ಅಥವಾ ನೀವು ಯಾವುದೇ ಒಂದು ವಸ್ತುವನ್ನು ಅಥವಾ ಇನ್ನಿತರ ವಿಚಾರಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನೋಡಿದರೆ ಅದರಲ್ಲಿ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು. ಹಾಗಾಗಿ ಈ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ವಾರದ ಕೊನೆ 2 ದಿನಗಳಲ್ಲಿ. ಇವೆಲ್ಲವೂ ಈ ಮೀನರಾಶಿಗೆ ಸಂಬಂಧಪಟ್ಟು ಡಿಸೆಂಬರ್ 2023ರ ವಿಶೇಷವಾದ ಫಲಗಳ ಒಂದು ನಿಷ್ಕರ್ಷ ಆಗಿರುತ್ತೆ. ಈ ವಾರದ ನಿಮಗೆ ಅತ್ಯಂತ ಶುಭ ದಿನಗಳು 17, 20, 21. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1 ಮತ್ತು 6, 1 ಆ್ಯಂಡ್ 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಜೊತೆಗೆ ನಿಮ್ಮ ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆಗಳ ಸ್ಮರಣೆಯನ್ನು ಮಾಡ್ತಾರೆ. ಇನ್ನು ಈ ದೋಷಗಳ ನಿವಾರಣೆಗೆ ನವಗ್ರಹ ದೇವತೆಗಳ ಭಕ್ತಿಯನ್ನು ಸ್ತೋತ್ರವನ್ನು, ಅದು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಅಥವಾ ಈ ಅಷ್ಟೋತ್ತರ ಸ್ತೋತ್ರಗಳು, ಬೇರೆ ಬೇರೆ ರೀತಿಯ ನವಗ್ರಹಗಳದ್ದು ಅಷ್ಟೋತ್ತರ ಸ್ತೋತ್ರ ಬರುತ್ತೆ, ಅಥವಾ ನಿಮಗೆ ಇಷ್ಟವಾದಂಥ ದೇವತೆಗಳ ಒಂದು ನಾಮದ ಅಷ್ಟೋತ್ತರ ಸ್ತೋತ್ರ ನಾಮಗಳಂದು ಬರುತ್ತೆ, ಅದರಲ್ಲಿ ಯಾವುದೊಂದು ಆಯ್ಕೆ ಮಾಡ್ಕೊಳ್ಳಿ. ತಮ್ಮೆಲ್ಲರ ಈ ಒಂದು ಪ್ರೋತ್ಸಾಹಕ್ಕೆ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮತ್ತೊಮ್ಮೆ ಅನಂತ ಧನ್ಯವಾದ ತಿಳಿಸಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಇನ್ನು ಈ ವಾಹಿನಿಯ ಮೂಲಕ ಪ್ರಸಾರವಾಗುವಂಥ ಎಲ್ಲ ಕಾರ್ಯಗಳು ವೇಷದವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ನಿಮ್ಮೆಲ್ಲ ಪ್ರೋತ್ಸಾಹಗಳಿಗೆ ಮತ್ತೊಮ್ಮೆ ಅನಂತ ವಂದನೆಗಳು. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.